ಗುಡ್ ಮೋದಿ ಕೇರ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಮ್ಮೆ ಮೋದಿ ಕೇರ್ ವೆಲ್ ರೇಂಜ್ ಆಫ್ ಸಪ್ಲಿಮೆಂಟೇಷನ್ ನ ವಿಡಿಯೋ ಟ್ಯೂಟೋರಿಯಲ್ಸ್ ಗೆ ಸ್ವಾಗತ. ನಾವು ಇವತ್ತು ಮಾತಾಡ್ತಾ ಇದ್ದೀವಿ ನಮ್ಮ ಆರೋಗ್ಯಕ್ಕೆ ಸ್ಪೈರುಲಿನಾ, ದ ಸೂಪರ್ ಫುಡ್ ಅಂತ ಕರಿತೀವಿ. ಇನ್ಯಾವುದೇ ಆಹಾರ ಪದಾರ್ಥಗಳಲ್ಲಿ ಇರದಂತಹ ವಿಶೇಷತೆಗಳು ನಾವು ಈ ಒಂದು ಸ್ಪೈರುಲಿನಾದಲ್ಲಿ ಅಥವಾ ಸ್ಪಿರುಲಿನಾದಲ್ಲಿ ನಾವು ನೋಡ್ತೀವಿ. ನೋಡೋಣ ಬನ್ನಿ, ಇದರ ಉಪಯೋಗ ಹಾಗೂ ಇದರ ಒಂದು ಗುಣಮಟ್ಟ ಯಾವ ರೀತಿ ನಾವು ಮೋದಿ ಕೇರ್ ಸಂಸ್ಥೆ ಕಾಯ್ದುಕೊಂಡಿದ್ದೀವಿ, ಇದು ವಿಶೇಷವಾಗಿ ನಮ್ಮ ಆರೋಗ್ಯಕ್ಕೆ ಯಾವ ರೀತಿ ಹೆಲ್ಪ್ ಆಗುತ್ತೆ. ಸೊ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಸ್ಪೈರುಲಿನ ಅಥವಾ ಸ್ಪೈರುಲಿನ ಅಂತ ಏನ್ ಕರಿತೀವಿ, ಇದನ್ನ ಬ್ಲೂ ಗ್ರೀನ್ ಆಲ್ಗೆ ಅಂತ ಹೇಳ್ತೀವಿ. ನೀಲಿ ಹಸಿರು ಪಾಚಿ, ತಿಳಿ ಹಾಗೂ ತಾಜಾ ನೀರಿನಲ್ಲಿ ಬೆಳೆಯುವಂತಹ ಒಂದು ಅಂಶಗಳು. ಇದನ್ನ ನಾವು ಕೆರೆಗಳಲ್ಲಿ ಅಥವಾ ಸಮುದ್ರಗಳಲ್ಲಿ ನಾವು ನೋಡ್ತೀವಿ. ಸೊ ಇದು ಒಳ್ಳೆಯ ಒಂದು ವಿಟಮಿನ್ಸ್ ನ ಮೂಲ ಅಂತ ಹೇಳಬಹುದು. ಸರಿಸುಮಾರು 60ರಿಂದ 71%ನಷ್ಟು ಪ್ರೋಟೀನ್ ಸಾಂದ್ರತೆಯನ್ನು ನಾವು ಈ ಒಂದು ಸ್ಪೈರುಲಿನಾದಲ್ಲಿ ಅಥವಾ ಸ್ಪಿರುಲಿನಾದಲ್ಲಿ ನೋಡ್ತೀವಿ. ದೇಹಕ್ಕೆ ಬೇಕಾದಂತಹ ಎಲ್ಲ ಒಂದು ಅವಶ್ಯಕತೆ ಇರುವಂತಹ ಅಮೈನೋ ಆಸಿಡ್ಗಳನ್ನು ಒದಗಿಸಿಕೊಡುತ್ತೆ. ಇದನ್ನ ಫುಡ್ ಆಫ್ ದಿ ಫ್ಯೂಚರ್ ಅಂತ ಸಹ ನಾವು ಕರಿತೀವಿ. ಏನಕ್ಕೆ ಅಂತ ಹೇಳಿದ್ರೆ, ಇನ್ಯಾವುದೇ ಒಂದು ಆಹಾರ ಪದಾರ್ಥಗಳು ತರಕಾರಿಗಳಲ್ಲಿ ಕಾಣ ಸಿಗದಷ್ಟು ಒಂದು ಪೋಷಕಗಳು ಅಥವಾ ಪೋಷಕಗಳ ಸಾಂದ್ರತೆ ಈ ಒಂದು ನ್ಯೂಟ್ರಿಯಂಟ್ಸ್ ಅಂತ ಏನ್ ಹೇಳ್ತೀವಿ ಇದರಲ್ಲಿ ಸಿಗೋದ್ರಿಂದ ಇದನ್ನ ಫುಡ್ ಆಫ್ ದಿ ಫ್ಯೂಚರ್ ಅಂತ ಸಹ ನಾವು ಇದನ್ನ ಕರಿತೀವಿ. ಸೊ ಇದು ಆಯುರ್ವೇದ ಪ್ರಾಡಕ್ಟ್ ಅಂತ ನಾವು ಹೇಳ್ತೀವಿ. ಸೊ ಇದು ಒಳ್ಳೆ ರೀತಿಯ ಒಂದು ವಿಟಮಿನ್ಸ್ಗಳಿಗೆ, ಪ್ರೋಟೀನ್ಗಳಿಗೆ, ಖನಿಜಾಂಶಗಳು, ದೇಹಕ್ಕೆ ಬೇಕಾದಂತಹ ಕೆಲವು ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ ಸಹ ಇದರಲ್ಲಿ ಸಿಗೋದ್ರಿಂದ ನಮಗೆ ಇದನ್ನ ಒಳ್ಳೆ ಉತ್ಪನ್ನ ಅಂತ ನಾವು ಕರಿತೀವಿ. ಅಷ್ಟೇ ಅಲ್ಲ, ಇದರಲ್ಲಿ ಸಾಕಷ್ಟು ಮಟ್ಟದ ಒಂದು ಫೈಟೋ ನ್ಯೂಟ್ರಿಯೆಂಟ್ಸ್ ಕಾಣ ಸಿಗೋಕ್ಕೆ ನಮಗೆ ನೋಡ್ತೀವಿ. ಹಾಗೂ ನಮ್ಮ ದೇಹದ ಇಮ್ಯೂನ್ ಪವರ್ ಅಥವಾ ರೋಗ ನಿರೋಧಕ ಶಕ್ತಿಗೆ ಸಹಾಯಕಾರಿ ಆಗುವಂತಹ ಆಂಟಿ ಆಕ್ಸಿಡೆಂಟ್ ಸಹ, ವಿಶೇಷವಾದ ಆಂಟಿ ಆಕ್ಸಿಡೆಂಟ್ಗಳು ಇದರಲ್ಲಿ ನಾವು ನೋಡ್ತೀವಿ. ಸೊ ಯಾವುದೇ ರೀತಿಯ ಕೊಲೆಸ್ಟ್ರಾಲ್ ಹಾಗೂ ಕೊಬ್ಬಿನ ಅಂಶ ಇರೋದಿಲ್ಲ. ಕೊಲೆಸ್ಟ್ರಾಲ್ ಅಂಡ್ ಫ್ಯಾಟ್ ಫ್ರೀ ಅಂತ ಹೇಳ್ತೀವಿ. ಮೇಡ್ ಫ್ರಮ್ ಸರ್ಟಿಫೈಡ್ ಆರ್ಗಾನಿಕ್ ಸ್ಪೈರೋಲಿನ ಪೌಡರ್. ಸೊ ಸಾವಯವ ಮಾದರಿ ಮೂಲಕ ಹಾರ್ವೆಸ್ಟ್ ಮಾಡಿದಂತಹ, ಉತ್ಪಾದನೆ ಮಾಡಿದಂತಹ ಸ್ಪೈರೋಲಿನ ಅಥವಾ ಸ್ಪಿರೋಲಿನ ಪೌಡರ್ ಅಲ್ಲಿ ಉತ್ಪಾದನೆ ಮಾಡಿದಂತಹ ಒಂದು ಕ್ಯಾಪ್ಸೂಲ್ ಆಗಿರುತ್ತೆ. ಪ್ರಾಚೀನ ವಿಧಾನದ ಮೂಲಕ ಉತ್ಪಾದನೆ ಮಾಡಿದಂತಹ ಕ್ಯಾಪ್ಸೂಲ್ ಆಗಿರುತ್ತೆ. ಪೊಲ್ಯೂಷನ್ ಫ್ರೀ ಎನ್ವಿರಾನ್ಮೆಂಟ್ ಅಲ್ಲಿ ಇದನ್ನು ಉತ್ಪಾದನೆ ಮಾಡಿರ್ತಾರೆ. ಹಾಗೂ ಇದು ಪ್ರಮಾಣೀಕೃತ ಪಟ್ಟಿರುತ್ತೆ ಹಲವಾರು ಸಂಸ್ಥೆಗಳ ಮೂಲಕ. ಸರ್ಟಿಫೈಡ್ ಫ್ರಮ್ USDA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಸೊ ಯುನೈಟೆಡ್ ಸ್ಟೇಟ್ಸ್ ಆಫ್ ಡಿಪಾರ್ಟ್ಮೆಂಟ್ ಅಂಡ್ ಆಫ್ ಅಗ್ರಿಕಲ್ಚರ್ ಅಂತ ಕರಿತೀವಿ. ನೇಚರ್ ಲ್ಯಾಂಡ್ ಆರ್ಗಾನಿಕ್ ಅಂತ ಹೇಳ್ಬಿಟ್ಟು ಜರ್ಮನ್ ಸಂಸ್ಥೆಯಿಂದ ದೃಢೀಕರಣಕ್ಕೆ ಒಳಪಟ್ಟಿರುತ್ತೆ. ಹಾಗೂ ಎಕೋ ಸರ್ಟ್ ಸರ್ಟಿಫಿಕೇಶನ್ ಸಹ ಇದಕ್ಕೆ ಹೊಂದಿರುತ್ತೆ. ಸೊ ಇಷ್ಟು ರೀತಿ ಸರ್ಟಿಫಿಕೇಶನ್ಸ್ ಅಥವಾ ಈ ದೃಢೀಕರಣಕ್ಕೆ ಒಳಪಟ್ಟು ಒಂದು ಉನ್ನತ ಮಟ್ಟದ ಗುಣಮಟ್ಟದ ಒಂದು ಸ್ಪೈರೋಲಿನ ಅಥವಾ ಸ್ಪಿರೋಲಿನ ಪ್ರಾಡಕ್ಟ್ ಅನ್ನು ನಮ್ಮ ಮುಂದೆ ಮೋದಿ ಕೇರ್ ಸಂಸ್ಥೆ ತಂದಿದ್ದಾರೆ. ಇದರ ಉಪಯೋಗ ಥ್ರೀ ವೇ ಆಕ್ಷನ್, ಮೂರು ರೀತಿಯಲ್ಲಿ ಇದು ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ. ಒಂದು ಫೋರ್ಟಿಫಿಕೇಶನ್, ನಮ್ಮ ದೇಹದಲ್ಲಿ ನೈಜ ಗುಣಗಳು, ನೈಜ ಸಾಮರ್ಥ್ಯ ಏನಿದೆ ಅಥವಾ ರೋಗ ನಿರೋಧಕ ಶಕ್ತಿ ಏನಿದೆ ಅದನ್ನು ಹೊರಗಡೆ ತರುವಂಥದ್ದು, ಅದನ್ನು ಬೂಸ್ಟ್ ಮಾಡುವಂಥದ್ದು. ಎರಡನೇದು ರೀಸ್ಟೋರಿಂಗ್. ಸೊ ಈ ಒಂದು ಪಚನ ಕ್ರಿಯೆ ಅಥವಾ ಈ ಒಂದು ಡೈಜೆಷನ್ಗೆ ಸಂಬಂಧಪಟ್ಟ ಕೆಲಸಗಳನ್ನು ಸುಗಮ ಮಾಡುವುದು. ಅಷ್ಟೇ ಅಲ್ಲ, ಕೊರತೆಯನ್ನು ನೀಗಿಸುವಂಥದ್ದು, ಪೋಷಕಾಂಶಗಳ ಕೊರತೆ ಏನು ದೇಹದಲ್ಲಿ ಆಗುತ್ತೆ. ಸೊ ಈ ಒಂದು ಉತ್ಪನ್ನದ ಮೂಲಕ ಅಥವಾ ಈ ಒಂದು ಮೂಲದ ಮೂಲಕ ನಮ್ಮ ದೇಹದ ಕೊರತೆಯನ್ನು, ಪೋಷಕಾಂಶಗಳ ಕೊರತೆಯನ್ನು ನೀಗಿಸುವಂಥದ್ದು. ಮೂರನೇದು ಕ್ಲೆನ್ಸಿಂಗ್ ಅಂತ ಹೇಳ್ತೀವಿ, ಪ್ರಮೋಟ್ಸ್ ಬಾಡಿ ನ್ಯಾಚುರಲ್ ಕ್ಲೆನ್ಸಿಂಗ್ ಪ್ರೋಸೆಸ್. ದೇಹದಲ್ಲಿ ಹೊರಗಡೆ ಹೋಗ್ಬೇಕಾದಂತಹ ನಿಷ್ಕ್ರಿಮೆಗೊಳಿಸೋದು ಅಂತ ಹೇಳ್ತೀವಿ. ಕೆಲವೊಂದು ಟಾಕ್ಸಿನ್ಸ್ ಅನ್ನು ಹೊರಗಡೆ ತಳ್ಳಬೇಕು, ಪ್ರತಿನಿತ್ಯ ನಡಿಬೇಕಾದಂತಹ ಕಾರ್ಯ. ಸೊ ಕ್ಲೆನ್ಸಿಂಗ್ ಪ್ರೋಸೆಸ್ ಅನ್ನು ಮಾಡೋದಕ್ಕೆ ನಮಗೆ ಮೂರನೇ ರೀತಿಯಲ್ಲಿ ನಮಗೆ ಸ್ಪೈರೋಲಿನ ನಮಗೆ ಹೆಲ್ಪ್ ಆಗುವಂಥದ್ದು. ಅದೇ ರೀತಿ ವಿಶೇಷವಾದ ಉಪಯೋಗಗಳನ್ನು ನಾವು ನೋಡೋದಾದ್ರೆ, ಸೊ ಒಂದು ನಾವು ಹೇಳ್ಬೋದು, ಎಲ್ಲಾ ಒಂದು ವಯಸ್ಕರಿಗೆ ಅಥವಾ ಏಜ್ ಗ್ರೂಪ್ ಅನ್ನ ನೋಡೋದಾದ್ರೆ ಇಮ್ಯುನಿಟಿ ಸ್ಟ್ರೆಂಥನಿಂಗ್ ಅಂತ ಹೇಳ್ತೀವಿ, ರೋಗ ನಿರೋಧಕ ಶಕ್ತಿಯನ್ನು ಕಾಯ್ದುಕೊಳ್ಳೋದು, ಬಲಪಡಿಸೋದು. ಎರಡನೇದು, ಇಟ್ ಈಸ್ ಗುಡ್ ಸೋರ್ಸ್ ಆಫ್ ಐರನ್ ಅಂತ ಹೇಳ್ತೀವಿ. ಕಬ್ಬಿಣದ ಅಂಶ ಎಸ್ಪೆಷಲಿ ಹೇರಳವಾಗಿ ಸಿಗೋದ್ರಿಂದ ದೇಹದಲ್ಲಿ ಏನಾದರೂ ಕೊರತೆ ಉಂಟಾದಲ್ಲಿ ಅದನ್ನು ನೀಗಿಸೋದಕ್ಕೂ ಸಹ ಇದು ಹೆಲ್ಪ್ ಆಗುವಂಥದ್ದು. ಹಾಗೂ ಲಿವರ್ನ ಸಾಮರ್ಥ್ಯವನ್ನು ಅಥವಾ ಲಿವರ್ನ ಆರೋಗ್ಯವನ್ನು ಕಾಯ್ದುಕೊಳ್ಳೋದಕ್ಕೆ ನಮಗೆ ಹೆಲ್ಪ್ ಆಗುವಂಥದ್ದು. ಹಾಗೂ ಒತ್ತಡವನ್ನು ಹತೋಟಿಗೆ ತರುವಂಥದ್ದು, ಕಾರ್ಯ ಮಾಡಿಕೊಡುವಂಥದ್ದು, ಚರ್ಮದ ಆರೋಗ್ಯ ಹಾಗೂ ಕೂದಲಿನ ಆರೋಗ್ಯಕ್ಕೂ ಸಹ ಸ್ಪೈರುಲಿನ ವಿಶೇಷವಾಗಿ ನಮಗೆ ಸಹಾಯ ಮಾಡುವಂಥದ್ದು. ಇನ್ನ ಸಕ್ಕರೆ ಕಾಯಿಲೆ ಅಂತಹ ಒಂದು ಕಾಯಿಲೆಗಳನ್ನು ನಮಗೆ ಫೈಟ್ ಮಾಡೋದಕ್ಕೆ, ಅದರ ವಿರುದ್ಧ ಹೋರಾಡೋದಕ್ಕೆ, ಆರೋಗ್ಯಕರವಾಗಿರೋದಕ್ಕೆ ಈ ವ್ಯಕ್ತಿಗಳಿಗೂ ಸಹ ಇದು ಸಹಾಯಕಾರಿ. ಅದೇ ರೀತಿ ನಮ್ಮ ಸ್ಟಾಮಿನಾ ಹಾಗೂ ಸಾಮರ್ಥ್ಯ, ಶಕ್ತಿ ಹಾಗೂ ಸಾಮರ್ಥ್ಯವನ್ನು ಕಾಯ್ದುಕೊಳ್ಳೋದಕ್ಕೆ ನಮಗೆ ಸ್ಪೈರುಲಿನ ತುಂಬಾ ವಿಶೇಷವಾಗಿ ಹೆಲ್ಪ್ ಆಗುತ್ತೆ. ಅಂಡ್ ಇಟ್ ಇಂಪ್ರೂವ್ಸ್ ವಿಷನ್, ಕಣ್ಣಿನ ಆರೋಗ್ಯಕ್ಕೂ ಸಹ. ನಮಗೆ ವಯಸ್ಸಾಗ್ತಾ ಆಗ್ತಾ ಕಣ್ಣಿನ ಆರೋಗ್ಯವನ್ನು ನಾವು ಕಳ್ಕೊಳ್ತಾ ಇರ್ತೀವಿ. ಆ ಒಂದು ಕಣ್ಣಿನ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋದಕ್ಕೂ ಸಹ ಸ್ಪೈರುಲಿನ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೂ ಉರಿಯೂತವನ್ನ ನಿಯಂತ್ರಣ, ದೇಹದಲ್ಲಿ ನಮಗೆ ಹಲವು ಭಾಗಗಳಲ್ಲಿ ಕೆಲವೊಂದ್ಸಲ ಉರಿಯೂತ ಕಾಣಿಸ್ಕೋಬಹುದು, ವಿನಾಕಾರಣ ಹಲವಾರು ಕಾರಣಗಳಿಗೆ ಕಾಣಿಸ್ಕೋಬಹುದು. ಅದನ್ನ ನಿಭಾಯಿಸೋದಕ್ಕೆ, ಅದನ್ನ ಹತೋಟಿಗೆ ತರಲಿಕ್ಕೂ ನಮಗೆ ಸ್ಪೈರುಲಿನ ವಿಶೇಷವಾದ ಕೆಲವೊಂದು ನ್ಯೂಟ್ರಿಷನ್ ಅಥವಾ ಪೋಷಕಗಳನ್ನ ಹೊಂದಿರುವಂಥದ್ದು. ಅಂಡ್ ಇಟ್ ಇಂಪ್ರೂವ್ಸ್ ದಿ ಆರ್ ಇಂಪ್ರೂವ್ಡ್ ಲ್ಯಾಕ್ಟೇಷನ್. ಸೊ ಈ ಒಂದು ಡೆಲಿವರಿ ಆದ ಮೇಲೆ
ಸೊ ಎಸ್ಪೆಷಲಿ ಈ ಒಂದು ಡೆಲಿವರಿ ಆದಮೇಲೆ ಹಾಲು ಉತ್ಪಾದನೆಗೆ ಸಹಾಯಕಾರಿ ಆ ಒಂದು ತಾಯಂದಿರಿಗೆ ನಾವು ಕೊಡುವಂಥದ್ದು ಲ್ಯಾಕ್ಟೇಟಿಂಗ್ ಸ್ಟೇಜ್ ಅಲ್ಲಿ. ಸೊ ಆ ಒಂದು ನಿಟ್ಟಲ್ಲೂ ಸಹ ಈ ಒಂದು ಸ್ಪೈರುಲಿನ ನಮಗೆ ಸಹಾಯಕ್ಕೆ ನಿಲ್ಲುತ್ತೆ. ಸೊ ಇಷ್ಟು ಒಂದು ಉಪಯೋಗಗಳನ್ನು ಇರುವಂತಹ ಪ್ರಾಡಕ್ಟ್ ಸ್ಪೈರುಲಿನ ನಾವು ದಿವಸಕ್ಕೆ ಅಟ್ ಲೀಸ್ಟ್ ಎರಡು ಕ್ಯಾಪ್ಸೂಲ್ ಅನ್ನ ತಗೊಳ್ಳೋದಕ್ಕೆ ಟ್ರೈ ಮಾಡಬಹುದು. ಈ ಎಲ್ಲಾ ಉಪಯೋಗಗಳನ್ನು ನಾವು ಪಡೆಯೋದಕ್ಕೆ ವಯಸ್ಕರು ಬೆಳೆಯುವಂತಹ ಮಕ್ಕಳಿಗೆ ವಿಶೇಷವಾಗಿ ಕೊಡಿ, ಏಕೆಂದ್ರೆ ಉನ್ನತ ಮಟ್ಟದ ಪೋಷಕಗಳು ಹಾಗೂ ಸಾಕಷ್ಟು ಸಾಂದ್ರತೆಯಲ್ಲಿ ಪೋಷಕಾಂಶಗಳು ಸಿಗುವುದರಿಂದ ಮಕ್ಕಳ ಬೆಳವಣಿಗೆಗೆ ಸಹಾಯಕಾರಿ. ಹಾಗೂ ಏಜ್ ಓಲ್ಡ್ ಪೀಪಲ್ ವಯಸ್ಸಾಗ್ತಾ ಆಗ್ತಾ ನಮಗೆ ಕಂಡು ಬರುವಂತಹ ಕೆಲವು ಸಮಸ್ಯೆಗಳು ಲೈಕ್ ಸಕ್ಕರೆ ಕಾಯಿಲೆ, ಕಣ್ಣಿನ ಆರೋಗ್ಯ ಹಾಳಾಗುವಂಥದ್ದು, ಸೊ ಇಂಥ ಸಮಸ್ಯೆಗಳನ್ನು ಹತೋಟಿಗೆ ತಂದ್ಕೊಳ್ಳೋದಕ್ಕೆ ನಾವು ಏಜ್ ಓಲ್ಡ್ ಪೀಪಲ್ಗೂ ಸಹ ಇದನ್ನು ಕೊಡುವಂಥದ್ದು. ಹಾಗೂ ಈವನ್ ಆಕ್ಟಿವ್ ಪೀಪಲ್ ಕ್ರೀಡಾ ಚಟುವಟಿಕೆಗಳು ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ಕಾಯ್ದುಕೊಳ್ಳೋದಕ್ಕೆ ಚಟುವಟಿಕೆಯಿಂದ ಪಾಲ್ಗೊಳ್ಳೋದಕ್ಕೆ ಬೇಕಾದಂತಹ ಪೋಷಕಗಳು ಸ್ಪೈರಲಿನ ಮೂಲಕ ಸಿಗುವಂಥದ್ದು. ಸೊ ದಿವಸಕ್ಕೆ ಊಟದ ಮೂಲಕ ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ಎರಡು ಬಾರಿ ಇದನ್ನು ತೆಗೆದುಕೊಳ್ಳುವಂಥದ್ದು. ಅಪ್ ಟು 2 ಕ್ಯಾಪ್ಸೂಲ್ಸ್ ನಮಗೆ ಲಿಮಿಟೇಷನ್ ಇದೆ. ಸೊ ಯಾರು ಬೇಕಾದ್ರೂ ಬಳಸಬಹುದು. ಇದರ ಉಪಯೋಗವನ್ನು ನೋಡ್ಕೊಳ್ಳಿ, ಮೊದಲು ನಮ್ಮ ಕುಟುಂಬಕ್ಕೆ ಬಳಸಿ ನೋಡಿ, ಎಲ್ಲಾ ವರ್ಗದ ಒಂದು ಕುಟುಂಬದ ವ್ಯಕ್ತಿಗಳಿಗೆ ಇದರ ಉಪಯೋಗವನ್ನು ಇನ್ನಷ್ಟು ಜನಗಳಿಗೆ ತಲುಪಿಸಿ ಅಂತ ಹೇಳ್ತಾ ನಾನು ಈ ಪ್ರಾಡಕ್ಟ್ ನ ಡಿಸ್ಕಷನ್ ಅನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಇನ್ನೊಂದು ಹೊಸ ಪ್ರಾಡಕ್ಟ್ ನೊಂದಿಗೆ. ಸ್ಟೇ ಸೇಫ್, ಸ್ಟೇ ಹೆಲ್ದಿ.